ಬಿಜೆಪಿ ಗೆದ್ದೇ ಗೆಲ್ಲುತ್ತೆ. ನಾವೆಲ್ಲ ಮತದಾನ ಮಾಡಿದ್ದೇವೆ, ಕಾರ್ಯಕರ್ತರು ಮತದಾನ ಮಾಡಿದ್ದಾರೆ, ಅಭಿಮಾನಿಗಳು ಮತದಾನ ಮಾಡಿದ್ದಾರೆ, ಹಿತೈಷಿಗಳು ಮತದಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳ ಸಂಭ್ರಮದಿಂದ ಮತದಾನ ಪ್ರಾರಂಭ ಆಗಿದೆ. ಈ ಬಾರಿ ಬಿಜೆಪಿ ಗೆಲುವು ನಿಶ್ಚಿತ ಅನ್ನೋದನ್ನು ಮತಗಟ್ಟೆಗಳಲ್ಲಿ ಜನರ ಮುಖಗಳನ್ನು ನೋಡದೆ ಗೊತ್ತಾಗ್ತಾ ಇದೆ. ಅತ್ಯಂತ ಸಂತೋಷದಿಂದ ಮತದಾನವನ್ನು ಮಾಡಿ ವಿಶ್ ಮಾಡಿ ಹೋಗ್ತಾ ಇರೋದು ನೋಡಿದ್ರೆ ಭಾರತೀಯ ಜನತಾ ಪಾರ್ಟಿ ಗೆಲುವು, ರಾಘವೇಂದ್ರ ಅವರ ವಿಜಯ ಅತ್ಯಂತ ಯಶಸ್ವಿಯಾಗಿ ಆಗ್ತಾ ಇದೆ. ಅತ್ಯಂತ ಹೆಚ್ಚು ಬಹುಮತದಿಂದ ಗೆಲ್ತೇವೆ ಅನ್ನೋದಕ್ಕೆ ಮತದಾರ ಮುಖದ ಭಾವನೆಗಳೇ ಸಾಕ್ಷಿ ಅನ್ನೋದನ್ನು ಈ ಸಂದರ್ಭ ಹೇಳ್ತೇನೆ. ಮೋದಿ ಗೆಲುವು ದೇಶದ ಗೆಲುವು, ಮೋದಿ ಗೆಲುವು ದೇಶದ ಗೆಲುವು. ಹಿಂದಿನ ಚುನಾವಣೆಗೂ ಈ ಸರಿ ಚುನಾವಣೆಗೂ ಏನು ವ್ಯತ್ಯಾಸ? ಯಾಕೆ ಇಂಪಾರ್ಟೆನ್ಸ್? ಹೋದ ಬಾರಿ ಚುನಾವಣೆನೂ ಕೂಡ ಇಷ್ಟೇ ವ್ಯವಸ್ಥಿತವಾಗಿ ನಾವು ಮಾಡಿದ್ದೇವೆ. ಪ್ರತಿ ಚುನಾವಣೆನೂ ನಮಗೆ ಅತ್ಯಂತ ಪ್ರಮುಖವಾದಂಥ ಸಂಗತಿ. ನಮಗೆ ಹೋದ ಬಾರಿನೂ ಬಹಳ ಪ್ರಮುಖವಾದಂಥ ಚುನಾವಣೆ, ಈ ಬಾರಿನೂ ಪ್ರಮುಖವಾದಂಥ ಚುನಾವಣೆ, ಮುಂದೆ ಪ್ರಮುಖವಾದಂಥ ಚುನಾವಣೆ ಇದೆ. ಯಾಕೆಂದರೆ ಈ ದೇಶಕ್ಕೆ ಮೋದಿ ಬೇಕು, ಈ ದೇಶಕ್ಕೆ ಬಿಜೆಪಿ ಬೇಕು. ಯಾಕೆ ಅಂತೇಳಿದ್ರೆ ಬಿಜೆಪಿ ಗೆದ್ದರೆ ಹಿಂದುತ್ವ ಉಳಿಯುತ್ತೆ, ಬಿಜೆಪಿ ಗೆದ್ದರೆ ಅಭಿವೃದ್ಧಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ಮತದಾರರು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರ ನಗುಮುಗದ ಒಂದು ಮನಸ್ಸಿನ ಭಾವನೆಯನ್ನು ನಮ್ಮಲ್ಲಿ ಪ್ರಕಟ ಮಾಡಿರುವಂಥದ್ದು ನಮಗೆ ಆತ್ಮಸ್ಥೈರ್ಯ ತಂದಿದೆ. ಈ ಬಾರಿ ಗೆಲುವು ಅತ್ಯಂತ ದೊಡ್ಡದಾದಂಥ ಗೆಲುವನ್ನು ಸಾಧಿಸ್ತೀವಿ. ಶಿವಮೊಗ್ಗದಲ್ಲಿ ಸರಿ ತ್ರಿಕೋನ ಸ್ಪರ್ಧೆ ಇದೆ, ರಾಷ್ಟ್ರಭಕ್ತ ಸ್ಪರ್ಧೆ. ತ್ರಿಕೋನ ಅಲ್ಲ, ಇದು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ನಡೆಯುತ್ತೆ. ರಾಷ್ಟ್ರಭಕ್ತ ಸ್ಪರ್ಧೆ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಬಿಜೆಪಿನೇ ರಾಷ್ಟ್ರಭಕ್ತಿಯನ್ನು ಪ್ರಕಟೀಕರಣ ಮಾಡಿರುವಂಥದ್ದು. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಭಕ್ತಿಯ ಪ್ರಕಟೀಕರಣ, ದೇಶಭಕ್ತಿಯ ಪ್ರಕಟೀಕರಣ ಕಾಂಗ್ರೆಸ್ಸಿಂದ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ದೇಶದ ಜನ ದೇಶಭಕ್ತರಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸ್ತಾ ಇದ್ದಾರೆ. ಮಧ್ಯದಲ್ಲಿ ಭಾಳ 23 ಜನ ಇದ್ದಾರೆ, 23ರಲ್ಲಿ ಒಬ್ಬರು ಆಗ್ತಾರೆ, 23ರಲ್ಲಿ ಆಗಲಿಲ್ಲ ಗೆಲ್ಲೋದು. ಧನ್ಯವಾದ.